ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆರ್ವಿ ದೇವರಾಜ್ ಇಂದು ಕ್ಷೇತ್ರದ ಹಲವೆಡೆ ಬಿರುಸಿನ ಪ್ರಚಾರವನ್ನ ನಡೆಸಿದರು. ನೂರಾರು ಕಾರ್ಯಕರ್ತರೊಂದಿಗೆ ಮನೆ ಮನೆಗೆ ಭೇಟಿ ನೀಡಿ ಮತಯಾಚಿಸಿದರು. ಮತದಾರರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಈ ವೇಳೆ ಮಾತನಾಡಿದ ಆರ್ವಿ ದೇವರಾಜ್, ಕ್ಷೇತ್ರದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ. ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಪಣ ತೊಟ್ಟಿದ್ದು ಈ ಬಾರಿಯೂ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಎಂದು ಮನವಿ ಮಾಡಿದರು. ನಾನು 2013ರಲ್ಲಿ ಮತಯಾಚನೆ ಮಾಡಿದ ಒಂದು ಸತಿ ಓಟ್ ಹಾಕಿದ ಚಿಕ್ಕಪೇಟೆನ ಮಾಡ್ರನ್ಪೇಟೆ ಮಾಡ್ತೀನಿ ಅಂತ ಕೇಳಿದೆ. ಜನರ ಆಶೀರ್ವಾದ ಮಾಡಿ ದೇವರಾಜ್ ಅವ್ರ ಮೇಲೆ ನಂಬಿಕೆ ಇಟ್ಟು ಓಟ್ ಹಾಕೋಣ ಅಂತ ಓಟ್ ಹಾಕೋದು. 2013ರಿಂದ 2018ರವರೆಗೂ 1,000 ಕೋಟಿ ಫಂಡ್ ತಂದಿದ್ದೀನಿ. ಮೆಡಿಕಲ್ ಕಾಲೇಜ್ 100 ಕೋಟಿ, ಕ್ರಾಸ್ಪಾಡಿ ಬಸ್ ಸ್ಟ್ಯಾಂಡ್ 125 ಕೋಟಿ, ಸ್ಟೀಲ್ ಬ್ರಿಡ್ಜ್ 170 ಕೋಟಿ, ವೈಟ್ ಟ್ಯಾಪಿಲ್ ಕೃಷ್ಣಾ ಪಾರ್ಕದ ನಡೀತಾ ಇದೆ ಅದೊಂದು 60 ಕೋಟಿ, ಈ ಥರ ಫಂಡ್ಸ್ ತಂದು ಕೆಲಸ ಮಾಡಿದ್ದೀನಿ. ಕೃಷ್ಣಾ ಪಾರ್ಕ್ ಇರ್ಬೋದು, ಬೈಸಂದ ಕೆರೆ ಇರ್ಬೋದು, ಸಿಲ್ವರ್ ಜೂಬ್ಲಿ ಪಾರ್ಕ್ ಇರ್ಬೋದು, ಮತ್ತು ಸಿದ್ದಾಪುರ ಕಲ್ಯಾಣಿ ಇರ್ಬೋದು, ಎಲ್ಲದಕ್ಕಿಂತ ಮುಖ್ಯವಾಗಿ ಕೆಂಪಾಬೋದಿ ಕೆರೆ. ಒಂದು 30 ವರ್ಷ ನನಗುದ್ದಿ ಬಿತ್ತು. ಈ ಸ್ಯಾನಿಟರಿ ನೀರು ಹೋಗಿ ಸ್ಟಾಮ್ ವಾಟರ್ ಟ್ಯಾಂಕ್ ಸೇರಿಕೊಂಡು ಮಳೆ ಬಂದಾಗ ಕೆರೆ ಜಂಪ್ ಆಗ್ಬಿಟ್ಟು ನೀರು ಕೆರೆ ಫುಲ್ ಅಧ್ವಾನ ಆಗಿ ಸೊಳ್ಳೆಗಳು ಕಡ ವಿಪರೀತ ಸೊಳ್ಳೆಗಳು ಕಡಾಗ್ಬಿಡುತ್ತೆ. ಅದಕ್ಕೆ ಮುಖ್ಯಮಂತ್ರಿ ಅಂತ ಮಾತಾಡಿದ್ರೆ ಅವ್ರು ಹೇಳಿದ್ರು, ಕೆಂಪಾಬುದಿ ಕೆರೆ ನಾನು ಅಲ್ಲೇ ಓಡಾಡ್ತಾ ಇದ್ದನು, ನಮ್ಮ ಅತ್ತೆ ಮನೆ ಅಲ್ಲೇ ಇರೋದು, ಅಲ್ಲಿಂದ ಆ ಕೆರೆ ಅಭಿವೃದ್ಧಿ ಮಾಡಿ ಏನು ಬೇಕಾ ಮಾಡಿ. 8 ಕೋಟಿ ಫಸ್ಟ್ ಸ್ಯಾನಿಟರಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗಿತ್ತು. ಮೊದಲು ಎಲ್ಲ ಕೆರೆಯನ್ನು ರೆಡಿ ಮಾಡಿಬಿಡೋದು, ತಿರುಗಿ ಹಾಳಾಗೋದು, ಈ ಥರ ಆಗ್ತಾಯಿತ್ತು. ಸ್ಯಾನಿಟರಿ ಪ್ರಾಬ್ಲಮ್ ರೆಡಿ ಮಾಡಿ 40 ಅಡಿ ಹಳ್ಳಿದಲ್ಲಿ ಸ್ಯಾನಿಟರಿ ಪ್ರಾಬ್ಲಮ್ ಆಗ್ತದೆ. ಇದರಲ್ಲಿ ಹನುಮಂತ ನಗರ, ನಮ್ಮ ಗಾಂಧಿ ವಿಹಾರ, ಶಂಕರ್ಪುರಂ, ಚಾಮರಾಜಪೇಟ್, ಗುಟ್ಟಳ್ಳಿ ಎಲ್ಲ ನೀರಾಗಲೇ ಹೋಗೋದು. 40 ಫೀಟ್ ಬಂಡೆ ಕಟ್ ಮಾಡಿ ಹಾಕಿರೋದು, ಭಾರಿ ಹರಿಸಾಹಸ ಮಾಡಿದ್ದೀವಿ. ಹಾಕ್ಸಿ ನೀರು ಪಾಸ್ ಮಾಡಿ ಕಲ್ಲನ್ನು ಹೊಸ್ದಾಗಿ ನಿರ್ಮಾಣ ಮಾಡಿದ್ವಿ. ನಾನು 2013ರಲ್ಲಿ